ओम श्री गुरु बसवलिंगाय नमः। मैलार बसवलिंग शरणर त्रिविधियल्लि वीरशैव दार्शनिक सिद्धांत सद्गुरुविन स्वरूप गुरवे भक्तर कल्पातरवे सज्जन मानोहरवे निज भक्ति हरवे निज भक्ति ज्ञान वैराग्य मंदिरवे मद्गुरुवे कृपयागु। शिव कवियु इल्लिंद नाल्कु नुडिगळल्लि अष्टावर्णदल्लि मोदलनेय देवर्णिसिद सद्गुरु स्वरूपवन्नु बण्णिसिद्दाने। ಶಿಷ್ಯನ ಋತ್ತಾಪವನ್ನು ಹರಣ ಮಾಡಿ ಬೇಡಿದ ಬಯಕೆಗಳನ್ನು ಪೂರ್ಣಗೊಳಿಸಬಲ್ಲವನೇ ಸದ್ಗುರು. ಈ ಲೋಕದಲ್ಲಿ ಅನಂತ ಗುರುಗಳಿದ್ದಾರೆ, ಅವರೆಲ್ಲರೂ ಸದ್ಗುರುಗಳಲ್ಲ. ಎಲ್ಲರೂ ಶಿಷ್ಯನ ಋತ್ತಾಪವನ್ನು ಕಳೆಯಲು ಸಮರ್ಥರಲ್ಲ. ಗುರವು ಬಹವಹ ಸಂತಿ ಶಿಷ್ಯ ವಿತ್ತಾಪಹಾರಕಃ, ಗುರವು ವಿರಳಾ ಸಂತಿ ಶಿಷ್ಯರುತ್ತಾಪಹಾರಕಃ. ಶಿಷ್ಯರ ಧನವನ್ನು ಸೋರೆ ಮಾಡುವ ಗುರುಗಳೇ ಬಹಳ. ಭಕ್ತರ ತಾಪತ್ರಯಗಳನ್ನು ದೂರ ಮಾಡಿ ಸದ್ಗತಿಯನ್ನು ದಯಪಾಲಿಸಬಲ್ಲ ಸದ್ಗುರುಗಳು ವಿರಳವಾಗಿದ್ದಾರೆ. ಅಂತೆಯೇ ಶರಣಕವಿಯು ಪ್ರಥಮತಃ ಸದ್ಗುರುವಿನ ಸ್ವರೂಪವನ್ನು ಕಂಡುಕೊಂಡಿದ್ದಾನೆ, ಸಾಧಕರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾನೆ. ಸದ್ಗುರುವಾದವನು ಸಾಮಾನ್ಯನಲ್ಲ. ಸದ್ಗುರುವಿನಲ್ಲಿ ಶಿಷ್ಯರನ್ನು ಉದ್ಧರಿಸುವ ಮಹಾಕಾಂಕ್ಷೆ ಮನೆ ಮಾಡಿಕೊಂಡಿರುತ್ತದೆ. ಭಕ್ತರನ್ನು ಲೌಕಿಕ ಹಾಗೂ ಪಾರಮಾರ್ಥಿಕ ಸಿರಿ ಸಮನ್ವಿತರನ್ನಾಗಿ ಮಾಡಬಲ್ಲನು. ತನಗಾಗಿ ಯಾವುದನ್ನೂ ಬಯಸದ ಮಹಾತ್ಯಾಗಿಯಾಗಿರುತ್ತಾನೆ. ಅದಕ್ಕಾಗಿ ಗುರುವರನು ಭಕ್ತ ಸಮುದಾಯಕ್ಕೆ ಕಲ್ಪತರುವಾಗಿದ್ದಾನೆ. ಸಾಮಾನ್ಯತರು ಕಟ್ಟಿಗೆ ಕೊರತೆಯನ್ನು ಮಾತ್ರ ನೀಗಿಸಬಲ್ಲದು, ಕಲ್ಪತರು ಬೇಡಿದ ಬಯಕೆಯನ್ನೆಲ್ಲ ನಿವಾರಿಸುತ್ತದೆ. ಸದ್ಗುರುವು ಭಕ್ತನಿಗೆ ಸತ್ಕಾಯಕವನ್ನು ನಿರೂಪಿಸಿ ಸಕಲೇಶ್ವರ್ಯವನ್ನು ದಯಪಾಲಿಸುತ್ತಾನೆ. ಸುಜ್ಞಾನವನ್ನು ಉಪದೇಶಿಸಿ ಲಿಂಗಾಂಗ ಸಮರಸ ಆನಂದದ ಸಭೆಯನ್ನು ಕರುಣಿಸುತ್ತಾನೆ. ಇಂಥ ಸದ್ಗುರುದೇವನೇ ಸದ್ಭಕ್ತರ ಮನವನ್ನು ಆಕರ್ಷಿಸುವಲ್ಲಿ ಸಮರ್ಥನಾಗುತ್ತಾನೆ. ಸದ್ಗುರುವು ಬಾಹ್ಯ ಮತ್ತು ಆಂತರಿಕವಾಗಿಯೂ ಮನೋಹರನಾಗಿರುತ್ತಾನೆ. ಸೌಂದರ್ಯಕ್ಕೆ ತಕ್ಕವ ಶಿವತ್ವವು ತುಂಬಿ ತುಳುಕುತ್ತದೆ. ಮಂಗಲಮಯವಾದ ಸುಂದರತೆಯಲ್ಲಿ ಅವಶ್ಯವಾಗಿ ಸತ್ಯವಿರುತ್ತದೆ. ಸತ್ಯಂ ಶಿವಂ ಸುಂದರಂ ತತ್ವ ಓತಪ್ರೇತವಾಗಿರುತ್ತದೆ. ಅದು ಕಾರಣ ಸದ್ಗುರುನಾಥನು ನೈಜವಾದ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಆಶ್ರಯ ಸ್ವರೂಪನಾಗಿರುತ್ತಾನೆ. ಸದ್ಗುರುವಿನ ಭಕ್ತಿ ಜ್ಞಾನ ವೈರಾಗ್ಯಗಳಲ್ಲಿ ಅಸಹಜತೆ ಇರುವುದಿಲ್ಲ. ಮೂರು ಸತ್ಯ ಸ್ವರೂಪವಾಗಿರುತ್ತವೆ. ಯಥಾರ್ಥವಾಗಿ ಸದ್ಗುಣ ಭರಿತನಾದವನೇ ಇನ್ನಿತರಿಗೆ ಸದ್ಗುಣಗಳನ್ನು ಕಳಿಸಬಲ್ಲನು. ಡಾಂಬಿಕ ಮನೋಭಾವದವನಿಂದ ನೈಜ ಭಕ್ತಿ ಜ್ಞಾನ ವೈರಾಗ್ಯಗಳು ಹರಿದು ಬರಲಾರವು. ಭಕ್ತರ ಮನೋಭೂಮಿಕೆಯಲ್ಲಿ ಬೆಳೆದು ಫಲ ನೀಡಲಾರವು. ಸದ್ಗುರುವು ನಿರ್ವಂಚನೆ ಇಲ್ಲದೆ ಭಕ್ತಿಯಿಂದ ಬಂದ ಭಕ್ತರಿಗೆ ಕಲ್ಪತರುವಿನಂತೆ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ನೀಡುತ್ತಿದ್ದರೆ ಆತ್ಮೀಯತೆ ಬೆಳೆದು ಬರುತ್ತದೆ. ಬಸವಲಿಂಗ ಶರಣರಿಗೆ ಇಂಥ ಸದ್ಗುರುಗಳು ದೊರೆತಿದ್ದರೆಂಬುದು ಸ್ಪಷ್ಟವಾಗುತ್ತದೆ. ಅವರು ಆತ್ಮೀಯವಾಗಿ ಮದ್ಗುರುವೇ ಕೃಪೆಯಾಗಬೇಕೆಂದು ಪ್ರಾರ್ಥಿಸಿದ್ದಾರೆ.
ಶಿಷ್ಯನು ಗುರುವನ್ನು ತನ್ನವನನ್ನಾಗಿ ಮಾಡಿಕೊಂಡರೆ ಗುರುವು ತನ್ನವರಿಗೆ ತಾನು ಅವಶ್ಯವಾಗಿ ಸುಖವನ್ನು ಕರುಣಿಸುತ್ತಾನೆ ಎಂಬುದು ಈ ತ್ರಿಪದಿಯ ತಾತ್ಪರ್ಯವಾಗಿದೆ.